ನಮಸ್ತೆ, ನಾನು ಶೈಲಜಾ ಶರ್ಮಾ. ಸುವಿಚಾರ ಟಿವಿ ಕ್ಷೇತ್ರದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿಂದು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇಗುಲ, ವಿದ್ಯಾರಣ್ಯಪುರ, ಬೆಂಗಳೂರು, ಇದರ ಕುರಿತಾಗಿ ಕಿರುಪರಿಚಯವನ್ನು ಮಾಡಿಕೊಡ್ತೀನಿ. ಮನಸ್ಸಿಗೆ ಮುದ ಕೊಡುವ ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲಿ ಇರುತ್ತೆ ಅಂತ ತಿಳಿಯೋದೇ ಇಲ್ಲ. ಒಮ್ಮೆ ಅಂತಹ ಸ್ಥಳಗಳಿಗೆ ಹೋಗಿ ಬಂದರೆ ಅಲ್ಲಿನ ಪಾಸಿಟಿವ್ ಎನರ್ಜಿ ಮತ್ತೆ ಮತ್ತೆ ನಮ್ಮನ್ನು ಅಲ್ಲಿಗೆ ಹೋಗುವಂತೆ ಮಾಡುತ್ತೆ. ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಸುಕ್ಷೇತ್ರ, ಶಕ್ತಿದೇವತೆ ನಮ್ಮ ಶ್ರೀ ಕಾಳಿಕಾ ದುರ್ಗಾದೇವಿ ನೆಲೆಸಿರೋದು ವಿದ್ಯಾರಣ್ಯಪುರದಲ್ಲಿ. ಅನೇಕ ವಿಶೇಷ ಮತ್ತು ವಿಶಿಷ್ಟಗಳನ್ನು ಹೊಂದಿರುವ ಪ್ರಖ್ಯಾತ ಧಾರ್ಮಿಕ ದೇವಾಲಯವಿದು. ದುರ್ಗೆಯೊಂದಿಗೆ ಹಲವಾರು ದೇವಾನುದೇವತೆಗಳ ಸಂಗಮವಿರುವ ಕ್ಷೇತ್ರ. ದೇವಿಯ ಆರಾಧಕರಾಗಿದ್ದ ರಾಮು ಶಾಸ್ತ್ರಿ ಅವರ ತನು ಮನದ ದೇವಿ ಶ್ರೀ ಕಾಳಿಕಾ ದುರ್ಗಾದೇವಿ. ಆಕರ್ಷಕವಾದ ದೇವಿಯ ಮೂರ್ತಿ ನಿಂತಿರುವ ಭಂಗಿಯಲ್ಲಿ ಗರ್ಭಗುಡಿಯಲ್ಲಿದೆ. ಪಶ್ಚಿಮಾಭಿಮುಖವಾಗಿರುವ ದೇವಿಯದು ಕೃಷ್ಣಶಿಲೆಯ ಮೂರ್ತಿ. ಮಂದಸ್ಮಿತೆ, ಕಾಂತಿಯುಕ್ತವಾದ ಕಣ್ಣುಗಳು, ಅಭಯ ಹಸ್ತದೊಂದಿಗೆ ಇರುವ ಅಷ್ಟಭುಜಗಳು. ದೇವಿಯನ್ನು ದೀಪದ ಬೆಳಕಿನಲ್ಲಿ ನೋಡುತ್ತಾ ನಿಂತರೆ ಅತ್ತಿತ್ತ ನೋಡಲು ಮನಸ್ಸಾಗೋದೇ ಇಲ್ಲ. ಬಹಳ ಸನಿಹದಿಂದ ದೇವಿಯ ದರ್ಶನವಾಗುತ್ತದೆ. ಮುಖ್ಯ ಗರ್ಭಗುಡಿಯಲ್ಲಿ ಇರುವ ಶಕ್ತಿದೇವತೆಯ ಬಲಗಡೆ ಶಂಕರನಿದ್ದರೆ ಎಡಭಾಗದಲ್ಲಿ ಶ್ರೀನಿವಾಸರದು ಪ್ರತ್ಯೇಕ ಗುಡಿಯಲ್ಲಿದ್ದಾರೆ. 108 ಅಡಿ ಎತ್ತರದ ರಾಜಗೋಪುರ ಬಹುದೂರದಿಂದಲೇ ಗಮನ ಸೆಳೆಯುತ್ತದೆ. ಅನೇಕ ಶಿಲ್ಪ ಕಲಾಕೃತಿಯಿಂದ, ಬಣ್ಣ ಬಣ್ಣದ ಮೂರ್ತಿಗಳಿಂದ ಕೂಡಿದೆ. ದೇಗುಲದ ಆವರಣದಲ್ಲಿ ಪುಟ್ಟ ಗುಡಿಯ 4 ಕಡೆಗಳಲ್ಲಿಯೂ ಗಣೇಶ, ಕೃಷ್ಣ, ಸುಬ್ರಹ್ಮಣ್ಯ ಮತ್ತು ನರಸಿಂಹಸ್ವಾಮಿ ನೆಲೆಸಿದ್ದಾರೆ. ತೆರೆದ ಮಂಟಪದಲ್ಲಿರುವ ಗರ್ಭಗುಡಿಯಲ್ಲಿ ದೇವಿ ನೆಲೆಸಿದ್ದಾರೆ. ಗರ್ಭಗುಡಿಯ ವಿಮಾನ ಗೋಪುರವು ಬಹಳ ಸೊಗಸಾಗಿದೆ. ಶಿವಪಾರ್ವತಿಯರಿಗೆ ಸಂಬಂಧಿಸಿದ ಶಿಲ್ಪಗಳು ಮತ್ತು ಮಾರ್ಕಂಡೇಯನ ವಿವರದ ಶಿಲ್ಪಗಳು ಮತ್ತೆ ಮತ್ತೆ ನೋಡುವಂತಾಗುತ್ತದೆ. ಪೂರ್ವಾಭಿಮುಖವಾಗಿರುವ ಮತ್ತೊಂದು ಪುಟ್ಟ ಗುಡಿಯಲ್ಲಿ ಶ್ರೀಚಕ್ರವಿದೆ. ಇದರ ಸುತ್ತಲೂ ಭಿತ್ತಿಯಲ್ಲಿ ನವದುರ್ಗೆಯರ ಪಂಚಲೋಹದ ಪುಟ್ಟ ಮೂರ್ತಿಗಳನ್ನು ನೋಡಬಹುದು. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಬಂಗಾರದ ಮತ್ತು ಬೆಳ್ಳಿಯ ಲೇಪನದ 2 ಹಲ್ಲಿಯ ಶಿಲ್ಪಗಳು. ಶ್ರೀಚಕ್ರ ಗುಡಿಯ ಪಕ್ಕ ಬೃಹತ್ತಾದ ಯಕ್ಷಿಣಿಯ ಹಿತ್ತಾಳೆಯ ವಿಗ್ರಹವಿದೆ. 10 ಕೈಗಳನ್ನು ಹೊಂದಿರುವ ವಿಗ್ರಹವಿದು. ಇದರಲ್ಲಿ ನಮ್ಮ ಕೋರಿಕೆಯನ್ನು ಒಂದು ಚೀಟಿಯಲ್ಲಿ ಬರೆದು ಯಕ್ಷಿಣಿಯ ಕೈಗೆ ಹಾಕುವುದು ರೂಢಿ. ಶೀಘ್ರವಾಗಿ ಮನದ ಇಂಗಿತ ನೆರವೇರುತ್ತದೆ ಎಂಬ ಅಪಾರವಾದ ನಂಬಿಕೆ ಇದೆ. ಪ್ರಾಂಗಣದಲ್ಲಿ ಮಾರಮ್ಮನ ಶಿಲೆಯ ಪುಟ್ಟ ಮೂರ್ತಿ ಇದೆ. ಪ್ರತ್ಯಂಗಿರಿ ಮಾತಾ, ವೀರಹನುಮ ಮತ್ತು ಶನೇಶ್ವರ ಸ್ವಾಮಿಯ ಪ್ರತ್ಯೇಕ ಗುಡಿಗಳನ್ನು ಸಹ ನೋಡಬಹುದು. ಶನೇಶ್ವರ ಸ್ವಾಮಿ ಗುಡಿಯ ಹಿಂಭಾಗದಲ್ಲಿ ರಾಹುಕೇತುಗಳ ಮೂರ್ತಿಗಳಿರುವುದು ವಿಶೇಷವಾಗಿದೆ. ನವರಾತ್ರಿಯ ಉತ್ಸವ ಬಹಳ ವೈಭವದಿಂದ ನಡೆಯುತ್ತದೆ. ನವರಾತ್ರಿಯ ಸಮಯದಲ್ಲಿ ಪ್ರತಿ ದಿನವೂ ಒಂದೊಂದು ವಿಶೇಷ ಅಲಂಕಾರದಲ್ಲಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯು ನಯನ ಮನೋಹರವಾಗಿ ಕಂಗೊಳಿಸುತ್ತಾಳೆ. ರಾಹುಕಾಲದ ಪೂಜೆ ಮತ್ತು ಅಮಾವಾಸ್ಯೆಯ ಪೂಜೆಗಳಲ್ಲಿ ಅಪಾರವಾದ ಭಕ್ತರು ಸೇರುತ್ತಾರೆ. ನಮ್ಮ ರಾಜ್ಯದವರಲ್ಲದೆ ಇತರ ರಾಜ್ಯಗಳಿಂದಲೂ ದೇವಿಯ ದರ್ಶನಕ್ಕೆಂದು ಭಕ್ತರು, ಪ್ರವಾಸಿಗರು ಬರುತ್ತಾರೆ. ಈ ದೇಗುಲದಲ್ಲಿ ದುರ್ಗಾ ಎಂಬ ಆನೆ ಎಲ್ಲರನ್ನೂ ಆಕರ್ಷಿಸುತ್ತದೆ. ಧನ್ಯವಾದಗಳು.